ಶ್ರೀದೇವಿಯಿಂದ ಉಡುಪಿ ಆದರ್ಶ ಹಾಸ್ಪಿಟ್ಲಿಗೆ ನಾನು ಒಂದು ಪೇಷಂಟ್ನ ಶಿಫ್ಟ್ ಮಾಡ್ತಿದ್ದೆ. ಆವಾಗ ಇಲ್ಲಿ ಶಿರೂರಲ್ಲಿ ಇದು ಶಿರೂರಲ್ಲಿ ಫಸ್ಟ್ ಗೇಟು ಮತ್ತು ಸೆಕೆಂಡ್ ಗೇಟ್ ಅಂತ ಸಿಗ್ತದೆ. ಅಂದರೆ ಫಸ್ಟ್ ಅವ್ರು ತೆಗಿತಾರೆ ಬ್ಯಾರಿಗೇಟು ಎಮರ್ಜೆನ್ಸಿ ಲೈನಲ್ಲಿ, ಅವ್ರು ಫಸ್ಟ್ ಗೇಟು ತೆಗ್ದಿದ್ದಾರೆ. ಸೆಕೆಂಡ್ ಗೇಟ್ ತೆಗಿಬೇಕಾದ್ರೆ ಅಲ್ಲೊಂದು ದನ ಇತ್ತು. ಆವಾಗ ನಂಗೆ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ಕಂಟ್ರೋಲ್. ನಾನು ಅವರಿಗೆ ಇದು ಮತ್ತು ಮುಂದೆ ಹೋದ್ರೂ ದನದ ಜೊತೆ ಇಬ್ಬರು ಅವರು ಕೆಲಸ ಮಾಡ್ತಾರಲ್ಲ ಅವರು ಹಾರೋಗ್ತಿದ್ರು, ಮತ್ತು ದನನೂ ಇದಾಗ್ತಿತ್ತು, ಮತ್ತು ನಾನು ಪಲ್ಟಿ ಬೀಳ್ತಿದ್ದೆ ಗಾಡಿ. ನಾನು ಹಿಂದ್ಗಡೆನೇ ಬ್ರೇಕ್ ಹೊಡೆದೆ, ಅಲ್ಲಿ ಮೊದಲೇ ಪಲ್ಟಿ ಆಗೋಯಿತು. ಮತ್ತು ಮೂರು ಜನ ಸ್ಪಾಟ್ ಆಗಿದ್ದಾರೆ. ಅಂದರೆ ನಮಗೆಲ್ಲ ಸ್ವಲ್ಪ ಇದು ತುಂಬ ಇಂಜುರಿ ಆಗಿದೆ. ಮತ್ತು ಅವರು ಟೋಲ್ ಗೇಟ್ ಅವರು ತುಂಬ ನಿಷ್ಕಾಳಜಿ ಅವರು. ಅದು ಇದು ಉಡುಪಿ ಹಾಸ್ಪಿಟ್ಲಿಗೆ ಇದು ಮಾಡ್ತಿದ್ದೆ ಸರ್. ಗೊತ್ತಿದ್ದ ಪ್ರಕಾರ ಮೂರು ಸ್ಪಾಟ್ ಆಗಿದೆ. ಒಬ್ಬರು ನಾ ಇಲ್ಲಿ ಕರ್ಕೊಬಂದಿದ್ದೆ, ಅವ್ರದ್ದು ಯಾರೂ ಇರಲಿಲ್ಲ, ನಾನೇ ಕರ್ಕೊಬಂದಿದ್ದೆ ಇಲ್ಲಿ. ಮತ್ತು ಇದರಲ್ಲಿ ಭಟ್ಕಳಲ್ಲಿ ಕರ್ಕೊಂಡೋಗಿದ್ದೆ. ನಾವು ಹೊನ್ನಾವರ್ ಶ್ರೀದೇವಿ ಹಾಸ್ಪಿಟ್ಲಿಂದ ಆದರ್ಶ ಹಾಸ್ಪಿಟ್ಲಿಗೆ ಅವರು ಶ್ರೀದೇವಿ ಹಾಸ್ಪಿಟ್ಲಿಂದ ರಿಪೋರ್ಟ್ ಕೊಟ್ಟಿದ್ದರು. ಅದಕ್ಕೆ ಬರ್ತಾಯಿದ್ರು. ಬರುವಾಗ ಏನಾಯಿತು ಗೊತ್ತಿಲ್ಲ, ಗಾಡಿ ಫುಲ್ ಸ್ಪೀಡಾಗಿ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ನಾವು ಟೋಟಲ್ ಗಾಡೀಲಿ 7 ಜನ ಇದ್ದರು. ನಮ್ಮ ಮಾವ, ಅವ್ರ ವೈಫು, ಮತ್ತು ಲೋಕೇಶ್ ಮಾವ ಅವ್ರ ವೈಫು, ನಾನು, ಮತ್ತು ಇಬ್ಬರು ಊರಿನವ್ರು ಇಬ್ಬರು ಬಂದಿದ್ದರು, ಮಂಜು ಮತ್ತು ಗಣೇಶ್ ಅಂತ. ಈಗ ಅವ್ರ ಪರಿಸ್ಥಿತಿ ಹೇಗಿದೆ ನನಗೆ ಗೊತ್ತಿಲ್ಲ. ಡೆತ್ ಆಗಿದೆ ಅಂತ ಹೇಳ್ತಿದ್ದಾರೆ, ಆದರೆ ಯಾರೆಲ್ಲರೂ ನನಗೆ ಗೊತ್ತಿಲ್ಲ. ನಾನು ಮತ್ತು ಡ್ರೈವರ್ ಇಲ್ಲಿ ಪೇಷಂಟ್ ಪೇಷಂಟ್ ನಮ್ಮ ಮಾವ ಗಜಾನಂದ ಅಂತ. ಅವ್ರಿಗೆ ಏನಾಗಿದೆ? ಅವ್ರಿಗೆ ಅಂದರೆ ಇವತ್ತು ಬಿ ಪಿ ಹೈ ಆಗಿತ್ತು ಅಂದರೆ ಮನೆ